ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಮಸ್ತೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು 2021-22 ಸಾಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಗಣಿತ ವಿಷಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ದಿನ ನಾವು ಬಿಡಿಸೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು, 8 ಪ್ರಶ್ನೆಗಳು. ಒಂದನೇ ಪ್ರಶ್ನೆ, ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣದ ಜೋಡಿ. ನೋಡಿ, ಇಲ್ಲಿ ಈ ಒಂದು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅನನ್ಯ ಪರಿಹಾರ ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವ ಸರಿಯಾದ ಸಂಬಂಧ ಅಂತ ಹೇಳಿದ್ದಾರೆ. ಸರಿಯಾದ ಆಯ್ಕೆ ಎ ಆಗಿದೆ. A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಎರಡನೆಯ ಸಮಸ್ಯೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ್ದಾಗಿದೆ. ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದರೆ 93ರಲ್ಲಿ 100 ಕಳೀರಿ. ಉತ್ತರ ಏನು ಬರುತ್ತೆ? D-7. ಮೂರನೆಯ ಪ್ರಶ್ನೆ, ಒಂದು ವರ್ಗ ಸಮೀಕರಣ ಶೋಧಕದ ಬೆಲೆ 0 ಆದಾಗ ಮೂಲಗಳ ಸ್ವಭಾವ ಅಂತ ಹೇಳಿದರೆ ಬಿ ಆಯ್ಕೆ ವಾಸ್ತವ ಮತ್ತು ಸಮ. ಇನ್ನು ನಾಲ್ಕನೇದು, ಕೊಸೆಕ್ 45 ಡಿಗ್ರಿಯ ಬೆಲೆ ಅಂತ ಹೇಳಿದರೆ ಬಿ ಆಯ್ಕೆ √2. ಐದನೇ ಪ್ರಶ್ನೆ, P(x,y) ಬಿಂದುವಿಗೆ ಮೂಲ ಬಿಂದುವಿಗೆ ಇರುವ ದೂರ ಅಂತ ಹೇಳಿದರೆ ಇದು ಸಿ ಆಯ್ಕೆ x² + y². ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಅಂತ ಹೇಳಿದರೆ ಇದು ಡಿ ಆಯ್ಕೆ 3 ಮಧ್ಯಾಂಕ = ಬಹುಲಕ + 2 ಸರಾಸರಿ. ಏಳನೇ ಪ್ರಶ್ನೆ, ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರುತ್ತವೆ ಅಂತ ಹೇಳಿದರೆ ಸಿ ಆಯ್ಕೆ 2 ಸಮಬಾಹು ತ್ರಿಭುಜಗಳು. ಎಂಟನೆಯ ಪ್ರಶ್ನೆಯನ್ನು ನೋಡೋಣ. ಒಂದು ಶಂಕುವನ್ನು ಅದರ ಪಾದಕ್ಕೆ ಸಮಾಂತರವಾಗಿರುವ ಒಂದು ಸಮತಲದಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ಶಂಕುವಿನ ಉಳಿದ ಭಾಗ ಇದಾಗಿದೆ ಅಂತ ಹೇಳಿದರೆ ಇದು ಎ ಆಯ್ಕೆ ಶಂಕುವಿನ ಭಿನ್ನಕ ಆಗುತ್ತೆ. ಇನ್ನು ಎರಡನೇ ಮೇನ್ ಪ್ರಶ್ನೆಯಲ್ಲಿರುವ ಒಂದು ಅಂಕದ 8 ಪ್ರಶ್ನೆಗಳನ್ನು ಬಿಡಿಸೋಣ. ಎರಡನೆಯ ಮೇನ್ ಪ್ರಶ್ನೆಯಲ್ಲಿ 9ನೇ ಪ್ರಶ್ನೆ ನೋಡಿ. ಒಂದು ಸಮಾಂತರ ಶ್ರೇಣಿಯ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆಗಿದೆ. ಈ ಶ್ರೇಣಿಯ 4ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ಬರುವಂತಹ ಸೂತ್ರ SN-SN-1=AN. ಅಂದರೆ ಇಲ್ಲಿ ಎನ್ ಬೆಲೆ ಎಷ್ಟು ತೆಗೆದುಕೊಳ್ಬೇಕು? 4 ಹಾಕೋಬೇಕು. S⁴-S⁴-1=AN ಅಂದರೆ 20. ನೆಕ್ಸ್ಟ್ S⁴ ಅಂದರೆ 20. S⁴-1 ಅಂದರೆ ಮೊದಲ 3 ಪದಗಳ ಮೊತ್ತ 12. 20ರಲ್ಲಿ 12 ಕಳೀರಿ, ಎಷ್ಟಾಗುತ್ತೆ? ಈ ಶ್ರೇಣಿಯ 4ನೇ ಪದ ಅಂತಂದಾಗ A⁴=8. 20ರಲ್ಲಿ 12 ಕಳೀರಿ. ಇನ್ನು 10ನೇ ಪ್ರಶ್ನೆ ನೋಡಿ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ? ಉತ್ತರ 0 ಪರಿಹಾರ. ಇನ್ನು sin²θ + cos²θ + 1 ರ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಈ ನಿಮಗೆ ಫಾರ್ಮುಲಾ ಗೊತ್ತಿದೆ. sin²θ + cos²θ ಅಂದರೆ 1. ಇಲ್ಲಿ 1 ಬೆಲೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 1+1 2. 12ನೇ ಪ್ರಶ್ನೆ, A(x1, y1) ಮತ್ತು B(x2, y2) ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕ ಅಂದಾಗ ಇದು ಭಾಗ ಪ್ರಮಾಣದ ಸೂತ್ರ. ತಮಗೆಲ್ಲರಿಗೂ ಚಿರಪರಿಚಿತವಿದೆ ಈ ಭಾಗ ಪ್ರಮಾಣ ಸೂತ್ರ, ಬರಿಬೇಕು. ಇನ್ನು ಪೈಥಾಗೊರಸ ಪ್ರಮೇಯ ಹೇಳಿಕೆಯನ್ನು ಅಷ್ಟೇ ಇದು ಮಾಡಂತ ಹೇಳಿದರೆ ಇದಂತೂ ತಮಗೆ ಪ್ರಮೇಯ ಬಹಳ ಆಗಿರುತ್ತೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇನ್ನು 14ನೆಯ ಪ್ರಶ್ನೆ ನೋಡಿ. ಚಿತ್ರದಲ್ಲಿ AOB ಇದು ಎಷ್ಟು ಡಿಗ್ರಿ ಹೇಳಿದ್ದಾರೆ? 90 ಡಿಗ್ರಿ ಅಂತ ಹೇಳಿದ್ದಾರೆ. ಆದಾಗ ಓ ಕೇಂದ್ರವಿರುವ ವೃತ್ತದಲ್ಲಿನ ಕಂಸ ABಯ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರ ಉದ್ದ ಕಂಡುಹಿಡಿಬೇಕು. OA ಅಳತೆ ಎಷ್ಟು ಕೊಟ್ಟಿದ್ದಾರೆ? 7 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಅಂದಾಗ ವೃತ್ತದ ಕಂಸದ ಉದ್ದ ಸೂತ್ರ ಏನಿದೆ? θ/360° × 2πr. ಥೀಟಾ ಬೆಲೆ ಎಷ್ಟಿದೆ? 90 ಡಿಗ್ರಿ. ಈಗ ಇದನ್ನು ಕಡ್ತಾ ಹೊಡೀರಿ, ಎಷ್ಟಾಗುತ್ತೆ? 9 1 9 9 9 4 36 ಅಂದರೆ ಈ 0 ಕ್ಯಾನ್ಸಲ್ ಅಂದರೆ 1/4. 2 2 2 2 2 2 2 11 7 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
ನೇರ ಪ್ರಶ್ನೆ ವಿ ಇಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್. 16ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯವಿರೋ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ 4πr². ಪೈ ಅಂದರೆ 22/7, ಆರ್ ಅಂತಂದರೆ 7 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ಅಂದಾಗ ಆರ್ ಸ್ಕ್ವೇರ್ ಅಂದರೆ 7 × 7 ಹಾಕಬೇಕು. ಪೈ ಬೆಲೆ 7 × 7 ಕ್ಯಾನ್ಸಲ್ ಆಯಿತು. ಇವು 4 × 22 7 ಗುಣಿಸಿದಾಗ 616 cm². ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ನಾನು ಬಿಡಿಸ್ತಾ ಇರೋದು 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ, ಈ ಕೆಳಗಿನ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ನೋಡಿ ಇಲ್ಲಿ 2x+y = 3, 4x-y = 9. ಇದಕ್ಕೆ ಸಮೀಕರಣ 1 ಅಂತ ಕೊಡ್ತಾ ಇದ್ದೀನಿ, ಸಮೀಕರಣ 2. ಈ ಸಮೀಕರಣ 1 ಮತ್ತು 2 ಅನ್ನು ನೋಡಿದಾಗ y ದು
ಸಹಗುಣಕ ಒಂದು ಒಂದು ಆಗಿದೆ. ಎರಡು ಸಮೀಕರಣಗಳನ್ನು ನೋಡಿದಾಗ ಇಲ್ಲಿನೂ ಒಂದಿದೆ, ಇಲ್ಲಿನೂ ಒಂದಿದೆ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಆದ್ದರಿಂದ ಸಮೀಕರಣ ಒಂದರಲ್ಲಿ ಎರಡನ್ನು ನಾನು ಕೂಡಿಸ್ತಾ ಇದ್ದೀನಿ. ಕೂಡಿಸಿದಾಗ ಏನಾಗುತ್ತೆ ನೋಡಿ, ಈ ವೈ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಒಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ. ಎರಡು ಎಕ್ಸ್ದಲ್ಲಿ ನಾಲ್ಕು ಎಕ್ಸ್ ಸೇರಿಸಿದಾಗ ಆರು ಎಕ್ಸು, ಮೂರರಲ್ಲಿ ಒಂಬತ್ತು ಕೂಡಿಸ್ರಿ ಹನ್ನೆರಡು. ಎಕ್ಸ್ ಇಸ್ ಈಕ್ವಲ್ ಟು ಈ ಆರನ್ನು ನಾನು ಬಲಗಡೆ ತರ್ತಾ ಇದ್ದೀನಿ, ಅಂಶ ಇದ್ದದ್ದೇನಾಯಿತು, ಛೇದಕ್ಕೆ ಬಂತು. ಆರು ಒಂದಲೇ ಆರು, ಆರು ಎರಡಲೇ ಹನ್ನೆರಡು, ಎಕ್ಸ್ ಇಸ್ ಈಕ್ವಲ್ ಟು ಎರಡು. ಈ ಎಕ್ಸ್ ಇಸ್ ಈಕ್ವಲ್ ಟು ಎರಡನ್ನು ಸಮೀಕರಣ ಒಂದರಲ್ಲಿ ತುಂಬ್ತಾ ಇದ್ದೀನಿ, ಈ ಸಮೀಕರಣದಲ್ಲಿ ತುಂಬಕತ್ತೀನಿ ನಾನು. ಅಂದಾಗ ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂರು, ಎರಡು ಇಂಟು ಎರಡು, ಎರಡೆರಡಲೆ ನಾಲ್ಕು ಪ್ಲಸ್ ವೈ. ಈ ನಾಲ್ಕನ್ನು ಬಲಗಡೆ ತಂದಾಗ ಇಲ್ಲಿ ಪ್ಲಸ್ ಇದ್ದದ್ದು ಏನಾಗುತ್ತೆ, ನಾಲ್ಕು ಪ್ಲಸ್ ಇದ್ದದ್ದು ಏನಾಗುತ್ತೆ, ಮೈನಸ್ ಮೂರು ಮೈನಸ್ ನಾಲ್ಕು. ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು, ಮೈನಸ್ ಒಂದು. ಯಾಕಂದರೆ ನಾಲ್ಕು ಸಂಖ್ಯೆ ಏನಾಗಿದೆ, ಈ ನಾಲ್ಕು ಸಂಖ್ಯೆ ದೊಡ್ಡದಿರೋದ್ರಿಂದ ಇದು ಬಲಗಡೆ ಬಂದಾಗ ಪ್ಲಸ್ ಇದ್ದದ್ದು ಮೈನಸ್ ಆಯಿತು. ಈ ನಾಲ್ಕು ಚಿಹ್ನೆ ಮೈನಸ್ ಇರೋದ್ರಿಂದ ವೈ ಬೆಲೆ ಎಷ್ಟಾಗುತ್ತೆ, ಮೈನಸ್ ಒಂದು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು, ಮೂರು. ಇನ್ನು ಅದರಲ್ಲಿ ಅಥವಾ ಪ್ರಶ್ನೆ ಇದೆ. ಈ ಅಥವಾ ಪ್ರಶ್ನೆ ಏನಿದೆ ಅನ್ನೋದು ನೋಡೋಣ. ಎರಡು ಎಕ್ಸ್ ಪ್ಲಸ್ ಎಂಟು ವೈ ಇಸ್ ಈಕ್ವಲ್ ಟು ಒಂದು ಮತ್ತು ಐದು ಎಕ್ಸ್ ಪ್ಲಸ್ ಆರು ವೈ ಇಸ್ ಈಕ್ವಲ್ ಟು ಎರಡು. ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಯಾಗಿರುತ್ತವೆ ಎಂದು ಸಹಗುಣಕಗಳ ಅನುಪಾತಗಳ ಹೋಲಿಕೆಯಿಂದ ತೋರಿಸಿ ಅಂತ ಹೇಳಿದ್ದಾರೆ. ಇದರ ಅನುಪಾತಗಳನ್ನು ನಾವೇನು ಮಾಡಬೇಕು, ಹೋಲಿಸಬೇಕು. ಅಂದರೆ ಎ ಒನ್, ಇದು ಎ ಒನ್, ಇದು ಬಿ ಒನ್, ಇದು ಎಡಗಡೆ ಬಂದಾಗ ಮೈನಸ್ ಆಗುತ್ತೆ, ಇದು ಸಿ ಒನ್, ಅದೇ ರೀತಿ ಇದು ಎ ಟು, ಬಿ ಟು, ಇದು ಸಿ ಟು ಆಗುತ್ತೆ. ಈ ರೀತಿ ನಾವು ಎ ಒನ್, ಬಿ ಒನ್, ಸಿ ಒನ್ ಬೆಲೆಗಳನ್ನು ಬರ್ಕೋಬೇಕು. ಇಲ್ಲಿ ಬರ್ಕೊಂಡಿದ್ದೀನಿ ನೋಡ್ರಿ, ಎ ಒನ್ ಇಸ್ ಈಕ್ವಲ್ ಟು ಎರಡು, ಬಿ ಒನ್ ಇಸ್ ಈಕ್ವಲ್ ಟು ಮೂರು, ಸಿ ಒನ್ ಅಂದರೆ ಮೈನಸ್ ಒಂದು. ಅದೇ ರೀತಿ ಎ ಟು ಇಸ್ ಈಕ್ವಲ್ ಟು ಐದು, ಬಿ ಟು ಇಸ್ ಈಕ್ವಲ್ ಟು ಆರು, ಸಿ ಟು ಇಸ್ ಈಕ್ವಲ್ ಟು ಮೈನಸ್ ಎರಡು. ಮಕ್ಕಳೇ, ಸಮಸ್ಯೆಗಳನ್ನು ನೀವು ಇದನ್ನು ನೋಡಿದ ನಂತರ ನೀವೇ ಸ್ವತಃ ಬಿಡಿಸಲು ಪ್ರಯತ್ನಿಸಿ. ಅದು ಆವಾಗ ನಿಮಗೇನಾಗ್ತದೆ, ಸಮಸ್ಯೆಗಳು ಬಿಡಿಸಲಿಕ್ಕೆ ಈಸಿ ಆಗ್ತವ, ನೆಕ್ಸ್ಟು ಸಂಪೂರ್ಣವಾಗಿ ಮನನ ಆಗ್ತವ. ಇಲ್ಲಿ ಎ ಒನ್ ಬೈ ಎ ಟು ನೋಡ್ರಿ, ಎ ಒನ್ ಬೈ ಎ ಟು ಅಂದರೆ ಎರಡು ಬೈ ಐದು ಇದೆ, ಬಿ ಒನ್ ಬೈ ಬಿ ಟು ಅಂತಂದರೆ ಒನ್ ಬೈ ಟು ಇದೆ. ಇವೆರಡು ಸೇಮ್ ಅಲ್ಲ, ಬೇರೆ ಬೇರೆ. ಇಲ್ಲಿ ಎರಡು ಬೈ ಐದು ಆದರೆ ಇಲ್ಲಿ ಒಂದು ಬಾಗಿಲೆ ಎರಡಾಗುತ್ತೆ. ಇಲ್ಲಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು, ಈ ಎರಡು ಬೆಲೆಗಳು ಸೇಮ್ ಇಲ್ಲ. ಆದ್ದರಿಂದ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುತ್ತವೆ. ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುತ್ತವೆ. 18ನೇ ಪ್ರಶ್ನೆ ನೋಡಿ. ಆರು ಹತ್ತು ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಎ ಇಸ್ ಈಕ್ವಲ್ ಟು ಎಷ್ಟಿದೆ, ಆರು. ಡಿ ಇಸ್ ಈಕ್ವಲ್ ಟು ಹತ್ತರಲ್ಲಿ ಆರನ್ನು ಕಳೀರಿ, ನಾಲ್ಕು ಬಂತು. ಇನ್ನು 15ನೇ ಪದ ಅಂದರೆ ಎನ್ ಇಸ್ ಈಕ್ವಲ್ ಟು 15. ಇಲ್ಲಿ ಎ 15 ಕಂಡುಹಿಡಿಬೇಕು. ನಮಗಿರುವಂತಹ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ನೋಡಿ, ಇಲ್ಲಿ ಬರೆದಿದ್ದೀನಿ. ಈಗ ಎ 15 ಎನ್ ಬೆಲೆ 15 ಹಾಕೋತಾ ಇದ್ದೀನಿ, ಎ ಬೆಲೆ ಆರು ಪ್ಲಸ್ ಎನ್ ಬೆಲೆ 15 ಮೈನಸ್ ಒಂದು, ಡಿ ಬೆಲೆ ನಾಲ್ಕು. ಈಗ 15ರಲ್ಲಿ ಒಂದು ಕಳೀರಿ, 14. 14 ನಾಲ್ಕಲೇ 56, ಎ ಬೆಲೆ ಹಾಗೆ ಇಟ್ಕೋತಿ ಬಂದಿದ್ದೀನಿ. 56ರಲ್ಲಿ ಆರನ್ನು ಕೊಡಿಸಿ, 14 ನಾಲ್ಕಲೇ 56, 56ರಲ್ಲಿ ಆರನ್ನು ಕೊಡಿಸಿ 62. ಮಕ್ಕಳೇ, ಇಲ್ಲಿ ಒಂದು ನಾನು ನಿಮಗೆ ವಿಷಯನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಡೈರೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಒಂದೇ ವಿಡಿಯೋದಲ್ಲಿ 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಿಕ್ಕೆ ಸಮಯ ಬಹಳ ತೆಗೆದುಕೊಳ್ಳೋದರಿಂದ ನಾನು ಬಿಡಿಸ್ತಾ ಹೋದರೆ ಇದಕ್ಕೆ 5-6 ವಿಡಿಯೋ ಆಗ್ಬೋದು. ಆದ್ದರಿಂದ ನಾನು ಉತ್ತರವನ್ನು ರೆಡಿ ಮಾಡಿ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. 9ನೇ ಪ್ರಶ್ನೆ ನೋಡಿ. 3 + 6 + 9 ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ ಕಂಡುಹಿಡಿಯಿರಿ. ಇಲ್ಲಿ ಮೊದಲ ಅನ್ನೋ ವರ್ಡ್ ಬಂತು ಅಂದರೆ ನೀವೇನು ತಗೋಬೇಕು, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು, 2a ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ತೆಗೆದುಕೋಬೇಕು. ಇಲ್ಲಿ ಎ ಬೆಲೆ ಏನಿದೆ, ಮೊದಲನೆಯ ಪದ 3, ಡಿ ಬೆಲೆ 6ರಲ್ಲಿ 3ನ್ನು ಕಳೀರಿ, 3 ಬಂತು. ಎನ್ ಇಸ್ ಈಕ್ವಲ್ ಟು 15 ಅಂತ ಹೇಳಿದ್ದಾರೆ. ಇನ್ನು ಸೂತ್ರವನ್ನು ಬರೆದುಕೊಂಡ ನಂತರ ಮಕ್ಕಳಿಗೆ ಸೂತ್ರ ಪರ್ಫೆಕ್ಟಾಗಿ ಬರೀಬೇಕು. ಒಂದೇ ಯಾವುದಾದ್ರೂ ಪ್ಲಸ್ ಅಥವಾ ಮೈನಸ್ ವೇರಿಯೇಷನ್ ಆಯಿತು ಅಂದರೆ ನಿಮ್ಮ ಇಡೀ ಸಮಸ್ಯೆ ತಪ್ಪಾಗುವ ಸಂಭವ ಇರುತ್ತೆ. ಆದ್ದರಿಂದ ಕೇರ್ಫುಲ್ಲಾಗಿ ಬರೀರಿ. ಇಲ್ಲಿ ಬೆಲೆಯನ್ನು ತುಂಬ್ತಾ ಇದ್ದೀನಿ. ಎನ್ ಬೆಲೆ 15 ನೋಡಿರಿ, ಎನ್ ಬೆಲೆ 15 2, ಎ ಬೆಲೆ ಎಷ್ಟಿದೆ, 3. ಎನ್ ಬೆಲೆ 15, ಡಿ ಬೆಲೆ 3. ಈ ಸಮೀಕರಣ ಬಿಡಿಸೋದು ತಮಗೆಲ್ಲ ಗೊತ್ತಿರುತ್ತೆ. 15/2 ಹಾಗೆ ಇಟ್ಟಿದ್ದೀನಿ. ಮೊದಲು ಇವೆರಡು ಗುಣಿಸಬೇಕು, 2 × 3 = 6. 15ರಲ್ಲಿ ಒಂದು ಕಳೀರಿ, 14 ಬರುತ್ತೆ. 14 × 3 ಮೊದಲಿಗೆ ಇವೆರಡು ಗುಣಿಸ್ಕೊಂಡ ನಂತರ ಇದರಲ್ಲಿ ಕೂಡಿಸ್ಕೋಬೇಕು, ನೆನಪಿರಲಿ. 15/2 = 6. 14 × 3 = 42. 42ರಲ್ಲಿ 6ನ್ನು ಕೂಡಿಸ್ರಿ, 48 ಬಂತು. ಈಗ 2 1, 2 2
ಎರಡು ನಾಲ್ಕು ಇಪ್ಪತ್ನಾಲ್ಕು ಇಂಟು ಹದಿನೈದು ಮಾಡಿದ್ರಿ ಅಂದರೆ ನಿಮ್ಗೆ ಎಷ್ಟು ಬರುತ್ತೆ? 360 ಡಿಗ್ರಿ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಎಷ್ಟು? 19ನೇ ಪ್ರಶ್ನೆಯಲ್ಲಿ ನೋಡ್ರಿ, 130 ಇದು ಸಮಾಂತರ ಶ್ರೇಣಿಯ, 130 ಅನ್ನೋದು ಸಮಾಂತರ ಶ್ರೇಣಿ ಯಾವುದು? 3, 7, 11 ಪದವಾಗಿದೆಯೇ ಪರೀಕ್ಷಿಸಿ ಅಂತಂದರೆ ಇಲ್ಲಿ ನಾವು ಎನ್ ಬೆಲೆ ಕಂಡುಹಿಡಿಬೇಕು. ಪದ ಸಂಖ್ಯೆ ಅಂತ ಕೊಟ್ಟರೆ ಎನ್ ಬೆಲೆ ಕಂಡುಹಿಡಿಬೇಕು. ಎ ಬೆಲೆ ಎಷ್ಟಿದೆ? 3. ಡಿ ಬೆಲೆ 7ರಲ್ಲಿ 3ರ ಕಳೀರಿ, 4. ಎ ಎನ್ ಬೆಲೆ ಎಷ್ಟು ಕೊಟ್ಟರೆ? 130. ಈಗ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಬರೆದುಕೊಳ್ಳ್ರಿ. ಎ ಎನ್ ಬೆಲೆ 130, ಎ ಬೆಲೆ 3, ಎನ್ ಬೆಲೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು, ಅದನ್ನು ಹಾಗೆ ಇಡಿ. ಡಿ ಬೆಲೆ 4ನ್ನು ತುಂಬಿ. ಈಗ 3ನ್ನು ನಾನು ಎಡಗಡೆ ತಂದಿನಿ, ಪ್ಲಸ್ ಇದ್ದದ್ದೇನಾಯಿತು? ಮೈನಸ್. 130ರಲ್ಲಿ 3ನ್ನು ಕಳೀರಿ. ನೆಕ್ಸ್ಟು 127 ಆಯಿತು. ನಂತರ ಎನ್ ಮೈನಸ್ 1, 127 ಇದನ್ನು ಈ ಕಡೆ ತಂದರೆ ಏನಾಗುತ್ತೆ? ಅಂಶ ಇದ್ದದ್ದು ಛೇದಕ್ಕೆ ಬರುತ್ತೆ. ಈಗ ಎನ್ ಇಸ್ ಈಕ್ವಲ್ ಟು ಮೈನಸ್ 1 ಇದ್ದದ್ದನ್ನು ನಾನು ಏನು ಮಾಡ್ತಾ ಇದ್ದೀನಿ? ಬಲಗಡೆ ಒಯ್ತಾ ಇದ್ದೀನಿ. ಇದೇನಾಯಿತು? ಪ್ಲಸ್ 1 ಆಯಿತು. ಇಲ್ಲಿ ಲಸ ಮಾಡ್ಕೊಂಡಿನಿ, ಇಲ್ಲಿ ಛೇದ 1 ಇದೆ. 4 × 4 127 127 127 ಪ್ಲಸ್ 1, ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕ್ಕೊಂಡಿದ್ದೀನಿ. 127ರಲ್ಲಿ 4ನ್ನು ಕೊಡಿಸ್ರಿ, 131 ಭಾಗಿಲಿ 4. ಇಲ್ಲಿ ನೋಡ್ರಿ, ಎನ್ ಅನ್ನೋದು ಧನಾತ್ಮಕ ಪೂರ್ಣಾಂಕವಲ್ಲ, ಇದು ಭಿನ್ನ ರಾಶಿ ರೂಪದಲ್ಲಿ ಬಂದಿದೆ, ಇದು ಕಡ್ತಾ ಹೋಗೋದಿಲ್ಲ. ಆದ್ದರಿಂದ 130 ಈ ಒಂದು ಶ್ರೇಣಿಯ ಪದವಲ್ಲ, ಪದ ಆಗೋದಿಲ್ಲ. ನೋಡಿ, 3x² - 2x - 3 = 0 ಸೂತ್ರದ ಸಹಾಯದಿಂದ ಮೂಲಗಳನ್ನು ಕಂಡುಹಿಡಿಯಿರಿ. ಇದು ಸೂತ್ರವನ್ನು ಇಳಿಕೆ ಕ್ರಮದಲ್ಲಿ ಕೊಟ್ಟಿದ್ದಾರಲ್ಲ, ಮೊದಲು ನೋಡ್ಕೋಬೇಕು. x² ಎಕ್ಸ್ ಮತ್ತು ಸಿ ಬೆಲೆ, ಇದು ಕರೆಕ್ಟ್ ಇದೆ, ಇದು ಇಳಿಕೆ ಕ್ರಮದಲ್ಲಿದೆ. ಎ ಬೆಲೆಗಳನ್ನು ಬರಿತಾ ಇದ್ದೀನಿ. ಎ ಅಂದರೆ 3, ಬಿ ಅಂದರೆ -2, ಚಿಹ್ನೆಗಳ ಸಮೇತ ತೆಗೆದುಕೊಳ್ಬೇಕು. ಸಿ ಬೆಲೆ -3. ಇನ್ನು ಸೂತ್ರವನ್ನು ಬರೆದುಕೊಳ್ಬೇಕು. x = -b + or - √b² - 4ac/2a. ಇಲ್ಲಿ ಬಿ ಬೆಲೆ ಏನಾಗುತ್ತೆ? -2. ನೋಡ್ರಿ, ಸೂತ್ರದಲ್ಲಿ ಮೈನಸ್ ಆಗಲೇ ಇದೆ, ಮತ್ತು ಬೆಲೆಯು -2ರಿಂದ ಬ್ರ್ಯಾಕೆಟ್ ಹಾಕೊಂಡಿದ್ದೀನಿ. +or - √ ಬಿ ಇದ್ದಲ್ಲಿ ಏನು ಬರಬೇಕು? -2^2 - -4. ಎ ಅಂದರೆ 3, ಸಿ ಅಂದರೆ -3. ಈ ರೀತಿ ಬೆಲೆಗಳನ್ನು ತುಂಬ್ರಿ. ಇನ್ನು ÷2a, 2 ಎ ಅಂದರೆ ಎಷ್ಟಿದೆ? 3. ಇನ್ನು ಸಂಕ್ಷೇಪ ಮಾಡ್ಕೋತಾ ಹೋಗಬೇಕು. -(-) ಏನಾಯಿತು? ಪ್ಲಸ್. ಹೌದಾ, ಪ್ಲಸ್ ಆಯಿತು. +or - 2^2 = 2^2 = 4. -(-) ಏನಾಗುತ್ತೆ? ಪ್ಲಸ್. 4 × 3 = 12 - 12 × 3 = 36. 36ರಲ್ಲಿ 4 ಕೊಡಿಸ್ರಿ, ಎಷ್ಟಾಗುತ್ತೆ? 40. 2 ± 40 / √6. 40ನ್ನು ಯಾವ ರೀತಿ ಹೊಡ್ಕೋಬಹುದು ಅಂತಂದರೆ, 4 × 10, 4 × 10 = 40. 4 ಒಂದು ವರ್ಗ ಸಂಖ್ಯೆ, 4ರ ವರ್ಗಮೂಲ 2, 2ನ್ನು ಹೊರಗಡೆ ತೆಗೆದಿದೆ. √10 / 6. ಇಲ್ಲಿ ನೋಡ್ರಿ, ಇದು ಒಂದು ದ್ವಿಪದ, ದ್ವಿಪದದಲ್ಲಿ 2 ಸಾಮಾನ್ಯ ಅಂಶ ಇದೆ. ಈ 2ನ್ನು ನಾನು ಹೊರಗಡೆ ತೆಗಿತಾ ಇದ್ದೀನಿ, ತೆಗೆದಾಗ ಏನಾಗುತ್ತೆ? 1 ± √10 / ಎಷ್ಟಾಗುತ್ತೆ? 6 ಆಗುತ್ತೆ. ಈ 6 ಅಂತಂದಾಗ ಏನಾಗುತ್ತೆ? ಇದು ಸಾರಿ, ಇಲ್ಲಿ 6, 6 ಒಂದಲೇ ಇಲ್ಲಿ 2, 2 ಮೂರಲೇ 6. ಅಂದರೆ ಛೇದದಲ್ಲಿ ಎಷ್ಟು ಉಳಿತು? 3 ಉಳಿತು. 1 ± 3. x = 1 + √10 / 3. x = 1 - √10 / 3 ಆಯಿತು. ಇವೆರಡು ಮೂಲಗಳು. ಇನ್ನು 21ನೇ ಪ್ರಶ್ನೆ ನೋಡಿ, ಏನು ಕೊಟ್ಟಿದ್ದಾರೆ ಅಂತಂದರೆ, x² + 3x + 2 = 0, ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ನಂತರ ಮೂಲಗಳ ಸ್ವಭಾವವನ್ನು ಬರೆಯಿರಿ. ಶೋಧಕ ಅಂದರೆ ∆ = b² - 4ac. ಇದು ಸೂತ್ರ ಹಾಕೋಬೇಕು. ಇಲ್ಲಿ ಮೊದಲಿಗೆ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಬರ್ಕೋಬೇಕು. ಇದು ಇಳಿಕೆ ಕ್ರಮದಲ್ಲಿ ಇದೆ. ಎ ಬೆಲೆ 1, ಬಿ ಬೆಲೆ 3, ಸಿ ಬೆಲೆ 2. ಶೋಧಕ b² - 4ac. ಬಿ ಅಂತಂದಾಗ 3 ಇದೆ, 3ರ ವರ್ಗ - 4. ಎ ಅಂದರೆ 1, ಸಿ ಅಂದರೆ 2. 3 × 3 = 9, 4 × 2 = 8. 9ರ 8 ಕಳೀರಿ 1. ಅಂದರೆ ಇದು ಏನಾಗಿದೆ? b² - 4ac ಈಸ್ ಗ್ರೇಟರ್ ದ್ಯಾನ್ 0. 0ಕ್ಕಿಂತ ಏನಿದೆ, ಏನಾಗಿದೆ? ಹೆಚ್ಚಿಗಿದೆ. ಆದ್ದರಿಂದ ಇದೇನಾಗಿದೆ, ಆದ್ದರಿಂದ ಈ ಸಮೀಕರಣವು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ. b² - 4ac ಈಸ್ ಗ್ರೇಟರ್ ದ್ಯಾನ್ 0. 0ಗಿಂತ ಹೆಚ್ಚಾಗಿರೋದ್ರಿಂದ ಇದು ವಾಸ್ತವ ಮತ್ತು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಬರಿಬೇಕು. ಇನ್ನು 1ನೇ ಪ್ರಶ್ನೆ ನೋಡ್ರಿ, 3, 1, 6, 7 ಬಿಂದುಗಳಿಗಿರುವ ದೂರವನ್ನು
ದೂರ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಬಹಳಷ್ಟು ಈಸಿಯಾಗಿದೆ. ಇದು ಎಕ್ಸ್ ಒನ್, ಇದು ವೈ ಒನ್, ಎಕ್ಸ್ ಟು ವೈ ಟು ಬೆಲೆಗಳನ್ನು ಬರ್ಕೊಂಡಿದ್ದೀನಿ. ಸೂತ್ರ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್. ಇಲ್ಲಿ ಎಕ್ಸ್ ಟು ಅಂತಂದಾಗ ಆರು, ಮತ್ತು ಎಕ್ಸ್ ಒನ್ ಅಂದರೆ ಮೂರು, ಆರು ಮೈನಸ್ ಮೂರು, ವೈ ಟು ಅಂದರೆ ಎರಡು, ವೈ ಒನ್ ಅಂದರೆ ಒಂದು. ಬೆಲೆಗಳನ್ನು ತುಂಬಿಕೊಂಡು ನೀವೇನು ಮಾಡಿರಿ, ಆರರಲ್ಲಿ ಮೂರು ಕಳೀರಿ ಮೂರು, ಎರಡರಲ್ಲಿ ಒಂದು ಕಳೀರಿ ಒಂದು, ಮೂರರ ವರ್ಗ ಒಂಬತ್ತು, ಒಂದರ ವರ್ಗ ಒಂದು, ಅಂದರೆ ಒಂಬತ್ತು ಒಂದು ಕೂಡಿಸಿದಾಗ ಹತ್ತು. ಡಿ ಇಸ್ ಈಕ್ವಲ್ ಟು ರೂಟ್ ಹತ್ತು. ಅದೇ ರೀತಿ ಇಪ್ಪತ್ತ್ಮೂರನೇ ಪ್ರಶ್ನೆ, ಎ ಬಿ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎರಡು ಅನುಪಾತ ಮೂರರ ಅನುಪಾತದಲ್ಲಿ ಜ್ಯಾಮಿತಿಯ ರಚನೆಯಿಂದ ವಿಭಾಗಿಸಿರಿ. ಮಕ್ಕಳೇ, ಈ ಒಂದು ರಚನೆಗಳ ಘಟಕಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ತಾವುಗಳು ನನ್ನ ಒಂದು ಚಾನಲ್ನಲ್ಲಿ ವೀಕ್ಷಿಸಬಹುದು. ಅದೇ ರೀತಿ ಎಲ್ಲ ಘಟಕಗಳಿಗೆ ಸಂಬಂಧಿಸಿದಂತೆ ನಾನು ಗಣಿತ ವಿಷಯದ್ದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಪರೀಕ್ಷೆಗೆ ಬರಬಹುದಂಥ ಸಮಸ್ಯೆಗಳು ಸಹ ನಾನು ಅಪ್ಲೋಡ್ ಮಾಡಿದ್ದೇನೆ. ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೇನೆ. ಅದೇ ರೀತಿ ಸಮಾಜ, ವಿಜ್ಞಾನ ಮತ್ತು ಕನ್ನಡಕ್ಕೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದು, ತಾವುಗಳನ್ನು ಅವುಗಳನ್ನು ನೋಡಬಹುದು. ಇನ್ನು 24ನೇ ಪ್ರಶ್ನೆಯನ್ನು ನೋಡಿರಿ. ಕೊಟ್ಟಿರುವ ಚಿತ್ರದಲ್ಲಿ ಇವುಗಳ ಬೆಲೆ ಕಂಡುಹಿಡಿಯಿರಿ. ಒಂದನೇದು ಸೈನ್ ಥೀಟಾ, ಇನ್ನೊಂದನೇದು ಟ್ಯಾನ್ ಅಲ್ಫಾ. ನೋಡಿರಿ, ಥೀಟಾ ಅಂತ ತೆಗೆದುಕೊಂಡಾಗ, ಇದನ್ನು ತೆಗೆದುಕೊಂಡಾಗ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವಬಾಹು. ಅಂದಾಗ ಸೈನ್ ಥೀಟಾ ಅಂದರೆ ನಮಗೇನಿದೆ, ಎ ಬಿ ಡಿವೈಡೆಡ್ ಬೈ ಎ ಸಿ, ಅಂದರೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ, ಅಂದರೆ ಒನ್ ಡಿವೈಡ್ ಬೈ ರೂಟ್ ಫೈವ್. ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತಂದರೆ ಅಭಿಮುಖ ಬಾಹು, ಎ ಬಿ ಡಿವೈಡೆಡ್ ಬೈ ಎ ಸಿ, ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ, ಅಂದರೆ ಎ ಬಿ ಡಿವೈಡ್ ಬೈ ಎ ಸಿ, ಒನ್ ಡಿವೈಡ್ ಬೈ ರೂಟ್ ಫೈವ್. ಅದೇ ರೀತಿ ಟ್ಯಾನ್ ಅಲ್ಫಾ, ಈ ಕೋನವನ್ನು ತೆಗೆದುಕೊಂಡಾಗ, ಈ ಕೋನವನ್ನು ನಾವು ಕನ್ಸಿಡರ್ ಮಾಡಿದ್ವಿ ಅಂದರೆ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ನಮ್ಮದು ಟ್ಯಾನ್ ಅಂತಂದಾಗ ಏನಾಗುತ್ತೆ ಅಂತಂದರೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು, ಅಂದರೆ ಬಿ ಸಿ ಡಿವೈಡೆಡ್ ಬೈ ಏನಾಗುತ್ತೆ, ಎ ಬಿ, ಬಿ ಸಿ ಡಿವೈಡೆಡ್ ಬೈ ಎ ಬಿ ಅಂದರೆ ಎರಡು ಭಾಗಿಲೆ ಒಂದು. ಇನ್ನು ನಾಲ್ಕನೆಯ ಮೇನ್ ಪ್ರಶ್ನೆ, 25ನೇ ಸಮಸ್ಯೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿದರೆ ಇದು ಪ್ರಮೇಯ, ನೇರವಾದ ಪ್ರಶ್ನೆಯಾಗಿದೆ. ಇದರ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೇನೆ, ತಾವುಗಳದನ್ನು ನೋಡಬಹುದು. ಇದು ಮೂರು ಅಂಕದ ಒಂದು ಪ್ರಶ್ನೆ. 26ನೇ ಪ್ರಶ್ನೆ, ಮೂರು ಅಂಕದ ಒಂದು ಪ್ರಶ್ನೆ, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯಿರಿ. ವರ್ಗಾಂತರಗಳನ್ನು ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ವರ್ಗಾಂತರ, ಮೊದಲಿಗೆ ಇದರ ಮಧ್ಯಬಿಂದುಗಳನ್ನು ಕಂಡುಹಿಡಿತಾ ಹೋಗಬೇಕು, ನಂತರ ಎಫ್ ಎಕ್ಸ್ ಕಂಡುಹಿಡಿಬೇಕು. ನೋಡಿ, ಇಲ್ಲಿ ವರ್ಗಾಂತರ ಕೊಟ್ಟ ವರ್ಗಾಂತರಗಳು ಹೇಗಿವೆ ಹಾಗೆ ಬರೆದುಕೊಳ್ಬೇಕು. ವರ್ಗಾಂತರ 10, 30, 30, 50, 50, 70, 70-ರಿಂದ 90. ಇಲ್ಲಿ ಆವೃತ್ತಿ ಅವರೇ ಕೊಟ್ಟಿದ್ದಾರೆ, ಅವುಗಳನ್ನು ಬರ್ಕೊಂಡಿದ್ದೀನಿ. ಇದು ಮಧ್ಯಾಂಕ ಯಾವ ರೀತಿ ಕಂಡುಹಿಡಿಬೇಕು, ಮಧ್ಯಬಿಂದು ಹೆಂಗೆ ಕಂಡುಹಿಡಿಬೇಕು ಅಂದರೆ 30 ಪ್ಲಸ್ 10 40 ಎಷ್ಟಾಗುತ್ತೆ, 30 ಮತ್ತು 10 ಕೂಡಿಸಿದಾಗ ಎಷ್ಟಾಯಿತು, 40. 40ಕ್ಕೆ ಏನು ಮಾಡಿರಿ, 2ರಿಂದ ಏನು ಮಾಡಿರಿ ಭಾಗಿಸ್ರಿ, 2 1 2 20 ಅಂದರೆ ಎಷ್ಟಾಯಿತು, ಮಧ್ಯಬಿಂದು 20. ಇದು 20. ಅದೇ ರೀತಿ 30 + 50 ಕೂಡಿಸ್ರಿ ಎಷ್ಟಾಗುತ್ತೆ, 80. 80ಕ್ಕೆ 2ರಿಂದ ಭಾಗಿಸಿದಾಗ ಎಷ್ಟಾಗುತ್ತೆ, 40. 50 - 70 ಕೂಡಿಸ್ಕೋರಿ ಎಷ್ಟಾಗುತ್ತೆ, 120. 120ರ ಅರ್ಧ 60. 90 - 70 ಕೂಡಿಸ್ಕೋರಿ ಅದು ಎಷ್ಟಾಗುತ್ತೆ, ಅದರ ಅರ್ಧವನ್ನು ಮಾಡಿದಾಗ ಎಷ್ಟಾಗುತ್ತೆ, 80. ಆನಂತರ ಎಫ್ ಎಕ್ಸ್ ಕಂಡುಹಿಡಿಬೇಕು, 20 - 2 ಗುಣಿಸ್ರಿ. 20 - 2 ಗುಣಿಸಿದರೆ 40, 40 - 6 ಗುಣಿಸಿದರೆ 240, 60 - 10 ಗುಣಿಸಿದರೆ 600, 80 - 2 ಗುಣಿಸ್ರಿ 160. ಇವುಗಳ ಮೊತ್ತವನ್ನು ಮಾಡಬೇಕು, 40, 240, 600, 160. ಈ ಎಲ್ಲ ಅಂಶಗಳನ್ನು ಕೂಡಿಸ್ಬೇಕು. ಇದೇನಾಗುತ್ತೆ, ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ಇದು ಕೂಡಿಸಿದಾಗ 1040 ಬರುತ್ತೆ. ಸಿಗ್ಮಾ ಅನ್ನೋದು ಏನನ್ನು ಸೂಚಿಸ್ತದೆ, ಕೊಟ್ಟಂಥ ದತ್ತಾಂಶಗಳ ಒಟ್ಟು ಮೊತ್ತ. 40, 280, 660 ಕೂಡಿಸಿದಾಗ 1040. ಇನ್ನು ಸರಾಸರಿ ಕಂಡುಹಿಡಿಯುವ ಸೂತ್ರ, ಸರಾಸರಿ ಕಂಡುಹಿಡಿದಾಗ ಏನು ಬರುತ್ತೆ, ಸರಾಸರಿ ಸೂತ್ರ ಅಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಎಫ್ ಐ, ಸಿಗ್ಮಾ ಎಫ್ ಐ ಅಂದರೆ ಯಾವುದಂದ್ರೆ ಆವೃತ್ತಿಗಳ ಒಟ್ಟು ಮೊತ್ತ, ಆವೃತ್ತಿಗಳ ಒಟ್ಟು ಮೊತ್ತವನ್ನು ಸೂಚಿಸ್ತದೆ. 1040 / 20, 0 0 ಕ್ಯಾನ್ಸಲ್, 104 - 2 ಭಾಗಿಸಿದಾಗ ಎಷ್ಟು ಬರುತ್ತೆ, 52. ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಇಲ್ಲಿ ಬಹುಲಕ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ, ವರ್ಗಾಂತರ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವರ್ಗಾಂತರಗಳನ್ನು ನಾವು ನೋಡಿದಾಗ
ವರ್ಗಾಂತರ ಮತ್ತು ಆವೃತ್ತಿ ನೋಡಿದಾಗ ಆವೃತ್ತಿಯಲ್ಲಿ ಗರಿಷ್ಠ ಸಂಖ್ಯೆ ಏನಾಗುತ್ತೆ? ಇದು ಎಫ್ ಒನ್ ಆಗುತ್ತೆ. ಗರಿಷ್ಠ ಸಂಖ್ಯೆ ಎಫ್ ಒನ್, ಇದರ ಹಿಂದಿನ ಒಂದು ಆವೃತ್ತಿ ಏನಾಗುತ್ತೆ? ಎಫ್ ಝೀರೋ. ಮುಂದಿನ ಆವೃತ್ತಿ ಏನಾಗುತ್ತೆ? ಎಫ್ ಟು ಆಗುತ್ತೆ. ಇನ್ನು ಎಚ್ ಅಂತಂದ್ರೆ ಕೊಟ್ಟಂಥ ವರ್ಗಾಂತರದ ವ್ಯತ್ಯಾಸ. ಐದರಲ್ಲಿ ಮೂರು ಕಳೆದ್ರೆ ಎಷ್ಟು ಬಂತು? ಎರಡು. ಇದು ಏನಾಗುತ್ತೆ? ಎಚ್ ಆಗುತ್ತೆ ಇದು, ಹೌದಾ? ಅದೇ ರೀತಿ ಇನ್ನು ಎಲ್ ಬೇಕು ನಮ್ಗೆ, ಎಲ್ ಬೆಲೆ ಏನಾಗುತ್ತೆ? ಮೂರು. ಇನ್ನು ಸೂತ್ರವನ್ನು ನೋಡಿದಾಗ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್. ಎಫ್ ಒನ್ ಅಂದರೆ ಒಂಬತ್ತು, ಎಫ್ ನಾಟ್ ಅಂದರೆ ಆರು, ಎಲ್ ಅಂತಂದರೆ ಮೂರು. ಬೆಲೆಗಳನ್ನು ಆದೇಶಿಸ್ತಾ ಹೋಗ್ರಿ. ಎಫ್ ನಾಟ್ ಅಂದರೆ ಆರು ಮೈನಸ್ ಎಫ್ ಟು ಅಂದರೆ ಎರಡು ಇಂಟು ಎರಡು. ಒಂಬತ್ತರಾಗ ಆರು ಕಳೀರಿ ಮೂರು, ಎರಡೊಂಬತ್ತಲೇ ಹದಿನೆಂಟು. ಆರು ಆರರಲ್ಲಿ ಆರು ಮೈನಸ್ ಎರಡು ಅಂದರೆ ಎಂಟು ಮಾಡ್ಕೋಬೋದು. ಮೂರು ಪ್ಲಸ್ ಈ ಹದಿನೆಂಟರಲ್ಲಿ ಎಂಟನ್ನು ಕಳೀರಿ, ಹತ್ತು ಬಂತು ಇಂಟು ಎರಡು. ಈಗ ಎರಡು ಮೂರಲೇ ಎಷ್ಟಾಯಿತು? ಎರಡು ಮೂರಲೇ ಆರು ಡಿವೈಡ್ ಬೈ ಹತ್ತು. ಆರಕ್ಕೆ ನೀವು ಹತ್ತರಿಂದ ಭಾಗಿಸಿದ್ರಿ ಅಂತಂದರೆ ಏನಾಗುತ್ತೆ? ಝೀರೋ ಪಾಯಿಂಟ್ ಹತ್ತಾರಲೇ ಅರವತ್ತು ಅಂದರೆ ಝೀರೋ ಪಾಯಿಂಟ್ ಆರು. ಈಗ ಮೂರರಲ್ಲಿ ಝೀರೋ ಪಾಯಿಂಟ್ ಆರನ್ನು ಕೊಡಿಸ್ರಿ, ಮೂರು ಪಾಯಿಂಟ್ ಆರು. ಇದು ಒಂದು ಬಹುಲಕವಾಗಿದೆ ನೋಡಿ, ಇದರ ಬೆಲೆಯನ್ನು ಕಂಡುಹಿಡಿ. ಇದು ಸಹ ಮೂರು ಅಂಕದ ಪ್ರಶ್ನೆಯಾಗಿದೆ. ನಾಲ್ಕು ಟ್ಯಾನ್ ಮೂವತ್ತು ಡಿಗ್ರಿ, ಟ್ಯಾನ್ ನಲವತ್ತೆಂಟು ಡಿಗ್ರಿ, ಟ್ಯಾನ್ ನಲವತ್ತೆರಡು ಡಿಗ್ರಿ ಮೈನಸ್ ಮೂರು ಟ್ಯಾನ್ ನಲವತ್ತೈದು ಡಿಗ್ರಿ. ಇದು ಟ್ಯಾನ್ ತರ್ಟಿ ಡಿಗ್ರಿ ಬೆಲೆ ಒನ್ ಬೈ ಟು ಇದೆ. ನಾಲ್ಕು ಇಂಟು ಒನ್ ಬೈ ಟು ಪ್ಲಸ್ ಟ್ಯಾನ್ ಫಾರ್ಟಿ ಏಟನ್ನು ಹಾಗೆ ಇಟ್ಕೊಂಡಿದ್ದೀನಿ. ಟ್ಯಾನ್ ಫಾರ್ಟಿ ಟೂ ಡಿಗ್ರಿಯನ್ನು ಯಾವ ರೀತಿ ಬರ್ಕೊಂಡಿದ್ದೀನಿ ಅನ್ನೋದು ನೋಡಿರಿ. ಟ್ಯಾನ್ ನೈಂಟಿ ಮೈನಸ್ ನಲವತ್ತೆಂಟು, ತೊಂಬತ್ತು ಮೈನಸ್ ನಲವತ್ತೆಂಟು, ನೈಂಟಿ ಮೈನಸ್ ಫಾರ್ಟಿ ಏಟ್ ಅಂದರೆ ನೈಂಟಿ ಮೈನದ್ರಲ್ಲಿ ಫಾರ್ಟಿ ಏಟ್ ಕಳೆದ್ರೆ ಫಾರ್ಟಿ ಟೂ ಡಿಗ್ರಿ. ನಮಗೆ ಸೂತ್ರ ಗೊತ್ತಿದೆ, ಟ್ಯಾನ್ ಆಫ್ ನೈಂಟಿ ಮೈನಸ್ ತೀಟಾ ಅಂದರೆ ಕಾಟ್ ತೀಟಾ, ಅಂದಾಗ ಏನು ಬಂತು? ಕಾಟ್ ಫಾರ್ಟಿ ಏಟ್ ಡಿಗ್ರಿ. ಇನ್ನು ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಒಂದು, ಮೂರು ಇಂಟು ಒಂದು. ಈಗ ನೋಡಿರಿ, ಎರಡು ಒಂದಲೆ ಎರಡು ಎರಡಲೆ ಅಂದರೆ ಎರಡು ಉಳಿತು. ಟ್ಯಾನ್ ಫಾರ್ಟಿ ಏಟ್ ಡಿಗ್ರಿ ಇಂಟು ಕಾಟ್ ಫಾರ್ಟಿ ಏಟ್ ಡಿಗ್ರಿ, ಟ್ಯಾನ್ ಆಫ್ ನೈಂಟಿ ಮೈನಸ್ ತೀಟಾ ಅಂದರೆ ಕಾಟ್ ತೀಟಾ, ಮೂರು ಒಂದಲೆ ಮೂರು. ಈಗ ನೋಡಿರಿ, ಕಾಟ್ ನಲವತ್ತೆಂಟನ್ನು ಯಾವ ರೀತಿ ಬರಿಬೋದು ಅಂದರೆ ಒನ್ ಬೈ ಟ್ಯಾನ್ ಫಾರ್ಟಿ ಏಟ್ ಡಿಗ್ರಿ. ಇದು ಇದು ಕ್ಯಾನ್ಸಲ್, ಒಂದು ಅಂಶ ಇದೆ, ಒಂದು ಛೇದ ಇದೆ. ಇಲ್ಲಿ ಏನು ಉಳಿತು? ಒಂದು ಉಳಿತು. ಎರಡು ಪ್ಲಸ್ ಒಂದು ಮೈನಸ್ ಮೂರು, ಎರಡರಲ್ಲಿ ಒಂದು ಕೊಡಿಸ್ರಿ, ಮೂರು ಮೈನಸ್ ಮೂರು ಅಂದರೆ ಝೀರೋ. ಮೂರರಲ್ಲಿ ಮೂರು ಕಳೆದಾಗ ಝೀರೋ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಇದು ಸಹ ಸೇಮ್ ಇದೆ. ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಆರು ಕಾಸ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ. ಇಲ್ಲಿ ನೋಡಿರಿ, ಈ ಎರಡು ಇದು ಯಾವ ರೀತಿ ಇದೆ ಅಂದರೆ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ. ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಅಂದರೆ ಬೆಲೆ ಎಷ್ಟು? ಒಂದು. ಆದ್ದರಿಂದ ನಾನು ಡೈರೆಕ್ಟ್ ಇಲ್ಲಿ ಒಂದನ್ನು ಹಾಕ್ಕೊಂಡಿದ್ದೀನಿ. ಆರು ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಮೈನಸ್ ಸೈನ್ ತರ್ಟಿ ಅಂದರೆ ಒನ್ ಬೈ ಟು, ಹೌದಾ? ಎರಡು ಒಂದಲೆ ಎರಡು ಮೂರಲೆ ಅಂದರೆ ಇಲ್ಲಿ ಮೂರು ಉಳಿತು, ಮೈನಸ್ ಒನ್ ಬೈ ಟು ಪ್ಲಸ್ ಒಂದು. ಲಸ ಮಾಡಿಕೊಂಡಾಗ ಎರಡಾಗುತ್ತೆ, ಎರಡು ಮೂರಲೆ ಆರು ಮೈನಸ್ ಒಂದು, ಎರಡು ಒಂದಲೆ ಎರಡು. ಈಗ ಆರರಲ್ಲಿ ಎರಡನ್ನು ಕೂಡಿಸ್ರಿ ಎಂಟಾಯಿತು, ಎಂಟರಲ್ಲಿ ಒಂದನ್ನು ಕಳೀರಿ ಏಳು ಭಾಗಲೇ ಎರಡು. ಇನ್ನು ಓ ಜೀವನಕ್ಷೆ, ಇದ್ರದ್ದು ಸಹ ನಾ ವಿಡಿಯೋಗಳನ್ನು ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ 29ನೇ ಪ್ರಶ್ನೆ ಏನಿದೆ ನೋಡಿ. ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರವು 4 ಸೆಂಟಿಮೀಟರ್. ಓರೆ ಎತ್ತರ ಅಂತಂದಾಗ ಏನಾಗುತ್ತೆ ನಮಗೆ? ಎಲ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಎಲ್ ಓರೆ ಎತ್ತರ, ಎಲ್ಲ ನೇರ ಎತ್ತರವನ್ನು ಎಚ್ ಅಂತ ನಾವು ಸೂಚಿಸ್ತೀವಿ. ಅದರ ವೃತ್ತಾಕಾರದ ಪಾದಗಳ ಸುತ್ತಳಸ್ತೆ ಅಂದರೆ 2πr1 ಇಸ್ ಈಕ್ವಲ್ ಟು ಒಂದು 18 ಕೊಟ್ಟಿದ್ದಾರೆ, ಇನ್ನೊಂದು 2πr2 ಅಂದರೆ 16 ಅಂತ ತೆಗೆದುಕೋಬೇಕು. 2πr1 18. ಈಗ r1 ಇಸ್ ಈಕ್ವಲ್ ಟು 2πಅನ್ನು ನಾನು ಬಲಗಡೆ ಒಯ್ತಾ ಇದ್ದೀನಿ. ಅಂಶ ಇದ್ದದ್ದೇನಾಯಿತು? ಛೇದಕ್ಕೆ ಬಂತು, ಅಂದರೆ 2π ಉಳಿತು. ಈ ಪೈಯನ್ನು ಹಾಗೆ ಇಟ್ಕೋತಿದ್ದೀನಿ, ಎರಡೊಂದಲೆ ಎರಡು, ಎರಡೊಂಬತ್ತಲೆ 18 ಅಂದರೆ 9/π ಉಳಿತು r1. ಅದೇ ರೀತಿ r2 ಮಾಡ್ತಾ ಇದ್ದೀನಿ, 2πr2 ಅಂತಂದರೆ 16, ಹೌದಾ? ಈಗ r2 2πಅನ್ನು ಬಲಗಡೆ ಒಯ್ತಾ ಇದ್ದೀನಿ, ಎರಡೊಂದಲೆ ಎರಡು, ಎಂಟಲೆ 16 ಅಂದರೆ 8/π, 8/π. ಇದು r1 ಆದರೆ ಇದು r2 ಆಯಿತು. ಈಗ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಹೌದಾ? ಪೈ ಇಂಟು r1 ಪ್ಲಸ್ r2 ಇಂಟು ಎಲ್, ಸೂತ್ರ ನಮಗೆ ಗೊತ್ತಿದೆ. ಪೈ
ಆರ್ ಒನ್ ಅಂದರೆ 9 ಭಾಗಿಲೆ ಪೈ ಪ್ಲಸ್ ಆರ್ ಟು ಅಂತಂದರೆ 8 ಭಾಗಿಲೆ ಪೈ ಬೆಲೆಗಳನ್ನು ಹಾಕ್ಕೊಂಡಿದ್ದೀನಿ. ಈ ಪೈಯನ್ನು ಸಾಮಾನ್ಯವಾಗಿ ಹೊರಗಡೆ ತೆಗೆದಿದ್ದೀನಿ, ಕಾಮನ್ ಫ್ಯಾಕ್ಟರ್ ಇದು, ಹೊರಗಡೆ ತೆಗೆದೀನಿ. ಇಲ್ಲಿ ಒಂದು ಪೈ ಇದೆ, ಇಲ್ಲಿ ಒಂದು, ಈ ಛೇದದಲ್ಲಿನೂ ಒಂದು ಪೈ ಇದೆ, ಅಂಶದಲ್ಲಿನೂ ಒಂದು ಪೈ ಇದೆ, ಇವೆರಡು ಗೆಟ್ ಕ್ಯಾನ್ಸಲ್. ಇಲ್ಲಿ 9ರಲ್ಲಿ 8 ಕೂಡಿಸ್ರಿ 17, 17 ನಾಲ್ಕಲೆ 68 ಸೆಂಟಿಮೀಟರ್ ಸ್ಕ್ವಯರ್, ಅಂದರೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 68 ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ. ಮುಂದಿನ 9ನೇಯ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ, 10 ಸೆಂಟಿಮೀಟರ್ ಎತ್ತರವಿರುವ ಒಂದು ಸಿಲಿಂಡರ್ನ ಮೇಲೆ ಪಾದವು ಸಂಪೂರ್ಣವಾಗಿ ಆವರಿಸಿರುವಂತೆ ಒಂದು ಅರ್ಧಗೋಳವನ್ನು ಜೋಡಿಸಿದ ಒಂದು ಆಟಿಕೆಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಪ್ರಶ್ನೆಯಲ್ಲಿ ಒಂದು ಚಿತ್ರ ಇದೆ. ಸಿಲಿಂಡರ್ನ ಪಾದದ ತ್ರಿಜ್ಯ, ಸಿಲಿಂಡರ್ನ ಒಂದು ಪಾದದ ತ್ರಿಜ್ಯ ಏನಾಗಿದೆ ನೋಡ್ರಿ, 3.5 ಸೆಂಟಿಮೀಟರ್. ಆದರೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ. ಈ ಒಂದು ಆಟಿಕೆಯನ್ನು ನಾವು ನೋಡಿದಾಗ ಇಲ್ಲಿ ಏನೇನು ಅದಾವ ಅಂತಂದರೆ, ಒಂದು ಸಿಲಿಂಡರ್ ಇದೆ, ಒಂದು ಅರ್ಧಗೋಳ ಇದೆ. ಒಂದು ಸಿಲಿಂಡರ್, ಇದು ಸಿಲಿಂಡರ್ ಆದರೆ ಇದೇನಿದೆ, ಅರ್ಧಗೋಳ. ಈಗ ಈ ಎರಡರದ್ದು ಘನಫಲವನ್ನು ಕಂಡುಹಿಡಿಬೇಕು. ಆಟಿಕೆಯ ಒಟ್ಟು ಘನಫಲ ಅಂದರೆ ಇಲ್ಲಿ ಎರಡಿದೆ, ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಸೂತ್ರವನ್ನು ಹಾಕಿಕೊಳ್ಳ್ರಿ, ಪೈ ಆರ್ ಸ್ಕ್ವಯರ್ ಎಚ್ ಪ್ಲಸ್, ಇದು ಸಿಲಿಂಡರ್ನ ಘನಫಲದ್ದಾದರೆ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್. ಇಲ್ಲಿ ಪೈ ಆರ್ ಸ್ಕ್ವಯರ್ ಅನ್ನೋದು ಎರಡೂ ಕಡೆ ಇರೋದ್ರಿಂದ ನಾನು ಸಾಮಾನ್ಯವಾಗಿ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಇಲ್ಲಿ ಏನು ಉಳಿತು, ಎಚ್ ಅಷ್ಟು ಉಳಿತು. ಇಲ್ಲಿ 2/3, ಇಲ್ಲಿ ಆರ್ ಇನ್ನೂ ಒಂದು ಉಳಿತದ, ಯಾಕಂದರೆ ಇಲ್ಲಿ ಸ್ಕ್ವಯರ್ ತೆಗ್ದೀನಿ, ಇಲ್ಲಿ ಕ್ಯೂಬ್ ಇದೆ, ಒಂದು ಆರ್ ಉಳಿತು. ಈಗ ಇದ್ರ ಬೆಲೆಯನ್ನು ಹಾಕ್ಕೊಳ್ಳೋಣ, ಪೈ ಬೆಲೆ 22/7, ಆರ್ ಬೆಲೆ ಅವ್ರು ಕೊಟ್ಟಿದ್ದಾರೆ 35/10, ಅಂದರೆ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದನ್ನು 35/10 ರೂಪದಲ್ಲಿ ಇಟ್ಕೊಂಡಿದೆ, 35/10 ಇಂಟು 35/10, ಯಾಕಂದರೆ ಆರ್ ಸ್ಕ್ವೇರ್ ಇದರಿಂದ ಎರಡು ಸಾರಿ ಬರೆದಿದ್ದೀನಿ. ಪ್ಲಸ್ ಎಚ್ ಅಂದರೆ 10, ಎತ್ತರ ಕೊಟ್ಟಿದ್ದಾರೆ. ಈ ಪ್ಲಸ್ 2/3, ಆರ್ ಅಂದರೆ 35/10. ಈಗ ನೀವು ಇದನ್ನು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಮಾಡಿದಾಗ 11 × 35, ಈಗ ನೋಡ್ರಿ, 2 5 10, 2 1 2 1 7 1 7 5, 5 5 ಕ್ಯಾನ್ಸಲ್, ಅಂದರೆ 35 11 10 ಉಳಿತು. ಅದೇ ರೀತಿ ಇಲ್ಲಿ ಸಹ ನೀವು ಮಾಡ್ಬೋದು, 2 1 2 5 ಮಾಡ್ಬೋದು. ಅದೇ ರೀತಿ ಮಾಡಿದಾಗ ಎಷ್ಟಾಗುತ್ತೆ, 10 + 7/3 ಉಳಿತು. ಈಗ ಇದನ್ನು ನಾವು ಲಸ ಮಾಡಿಕೊಂಡಾಗ 10 3 30, 30 + 7 37/3. ಈಗ ನಾವು ಇದನ್ನು ಗುಣಿಸಿ ಭಾಗಿಸಿದ್ವಿ ಅಂದರೆ ಎಷ್ಟು ಉಳಿತದೆ, 474.83 ಸೆಂಟಿಮೀಟ್ರ್ ಕ್ಯೂಬ್. ಅಂದರೆ ಇದು ಒಂದು ಆಟಿಕೆಯ ಘನಫಲ. ಇನ್ನು 30ನೆಯ ಪ್ರಶ್ನೆ ನೋಡಿ, ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ 7 ನಗದು ಬಹುಮಾನಕ್ಕಾಗಿ 700 ಮೊತ್ತವನ್ನು ನೀಡಲಾಗಿತ್ತು. ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ರೂಪಾಯಿ 20 ಕಡಿಮೆಯಾದರೆ, ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಮೊದಲಿನ ಬಹುಮಾನ ಏನು ಬರುತ್ತೆ ಅದಕ್ಕೆ 20 ರೂಪಾಯಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಪ್ರತಿ ಬಹುಮಾನಗಳ ಮೌಲ್ಯ ಕಂಡುಹಿಡಿಯಿರಿ. ಒಟ್ಟು ಇಲ್ಲಿ 7 ಬಹುಮಾನಗಳ ಮೌಲ್ಯ ಕಂಡುಹಿಡಿಬೇಕು. ಇದು ಒಂದು ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ್ದಾಗಿದೆ. ಇದರ ಉತ್ತರಗಳ ಸಂಖ್ಯೆ ಎನ್ ಬೆಲೆ 7, ಎಸ್ ಎನ್ ಅಂದರೆ 700. ವ್ಯತ್ಯಾಸ ಎಷ್ಟವರು, 20 ಕಡಿಮೆ ಅಂತಂದಾಗ -20 ಆಗುತ್ತೆ. 20 ಕಡಿಮೆ ಆಗ್ತಾ ಹೋಗಿದೆ ಅಂದಮೇಲಿಂದ ನಾವಿಲ್ಲಿ ಹೆಚ್ಚಾಗ್ತಾ ಅಂದರೆ ಪ್ಲಸ್ ತೊಗೋಬೇಕು, ಕಡಿಮೆ ಅಂತಂದಾಗ ಮೈನಸ್ ತೊಗೋಬೇಕು. ಸೂತ್ರ SN = n/2 2a + n - 1 × d. ಎಸ್ ಎನ್ 700 ಇದೆ, ಎನ್ ಬೆಲೆ 7 ಹಾಕೋರಿ. 2a ಬೆಲೆ ಮೊದಲೇದೆ ಪದನೇ ಗೊತ್ತಿಲ್ಲ ಬಹುಮಾನ ಎಷ್ಟು ಅಂತ, ಅದಕ್ಕೆ ಎ ಹಂಗೆ ಇಟ್ಟಿನಿ. ಎನ್ ಅಂತಂದಾಗ 7 - 1, ಡಿ ಬೆಲೆ -20. ಈಗ ಏನು ಮಾಡೋಣ, ಇದನ್ನು ಎಡಗಡೆ ತಂದೆ ಅಂದರೆ ಅಂಶ ಇದ್ದದ್ದು ಛೇದ ಆಗುತ್ತೆ, ಛೇದ ಇದ್ದದ್ದು ಅಂಶ. ನೋಡಿ, 2 ಅಂಶಕ್ಕೆ ಬಂದಿದೆ, ಇದು ಏನಾಗಿದೆ, ಅಂಶ ಇದ್ದದ್ದು ಛೇದ ಆಯಿತು, ಎಡಗಡೆ ತಂದಿದ್ದೀನಿ. = 2a, 7ರಲ್ಲಿ 1 ಕಳೀರಿ, ಎಷ್ಟು ಉಳಿತು, 6 6 - 20. ನೋಡಿ, 6 × -20, 2 6 = 12, ಅಂದರೆ -120. ನೋಡಿ, -120. ಈಗ ಇದು ಕಡತ ಹೊಡೆದಾಗ 7 1 7 7 1, ಅಂದರೆ 100 × 2 = 200. ಈಗ 200ನ 120ನ ನಾನು ಎಡಗಡೆ ತರ್ತೀನಿ, 200 + 120 ಮೈನಸ್ ಇದ್ದದ್ದೇನಾಯಿತು, ಪ್ಲಸ್ ಆಯಿತು, 320 = 2a. ಈಗ a = 2 ನಾನು ಎಡಗಡೆ ತರ್ತಾ ಇದ್ದೀನಿ, 320/2 ಆಗುತ್ತೆ, 2 1 = 2 2 1 = 2 2 6 = 12, ಅಂದರೆ ಎ ಬೆಲೆ 160. ಮೊದಲನೆಯ ಪದ ಏನಾಯಿತು, 60, ಅಂದರೆ ಮೊದಲನೆಯ ಬಹುಮಾನ
160 20 ಕಳಿಬೇಕು 140 140 20 ಕಳಿರಿ 120 120 20 ಕಳಿರಿ 100 100 20 ಕಳಿರಿ 80 80 20 ಕಳಿರಿ 60 60 20 ಕಳಿರಿ 40 ಒಟ್ಟು 7 ಬಹುಮಾನಗಳು ಇವೇನದು 7 ಬಹುಮಾನಗಳು ಇನ್ನ 31ನೇ ಪ್ರಶ್ನೆ ನೋಡಿ ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಇದೆ ನಾನು ಈಗಾಗಲೇ ನಿರ್ದೇಶಾಂಕ ರೇಖಾಗಣಿತದ ಎಲ್ಲಾ ಅಧ್ಯಾಯದ ಎಲ್ಲಾ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ಬಿಡಿಸಿದಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದಿ ತಾವು ಅವುಗಳನ್ನು ನೋಡಬಹುದು ಇದಕ್ಕೆ x1 y1 x2 y2 x3 y3 ಅಂತ ಕೊಡಬಹುದು ಇದಕ್ಕೆ ತ್ರಿಭುಜ ABC ವಿಸ್ತೀರ್ಣ ಈ ಬೆಲೆಗಳನ್ನು ಹಾಕಿಕೊಳ್ಳ್ರಿ ಕರೆಕ್ಟ್ ಆಗಿ ಹಾಕೋರಿ x1 ಇಲ್ಲಿ ಬರೆದ್ರೆ y1 ಇಲ್ಲಿ ಬರ್ರಿ x2 ಇಲ್ಲಿ ಬರೆದ್ರೆ y2 ಇಲ್ಲಿ ಬರ್ರಿ x3 ಇಲ್ಲಿ ಬರೆದ್ರೆ y3 ಇಲ್ಲಿ ಬರ್ರಿ ಅಂದರೆ ನಿಮಗೆ ಬೆಲೆಗಳನ್ನು ತುಂಬಲಿಕ್ಕೆ ಈಸಿ ಆಗುತ್ತೆ ತ್ರಿಭುಜ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 y1 ಮೈನಸ್ y2 ನೋಡ್ರಿ ಇಲ್ಲಿ 1 2 3 ಇದು ಒಂದಾದಿಂದ ಇಲ್ಲಿ 2 ಇದು ಸೂತ್ರವನ್ನು ಬರೆಯುವ ಸುಲಭ ವಿಧಾನಗಳು ಸಹ ನಾನು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ ತಾವುಗಳು ನೋಡಿ 1/2 ಬೆಲೆಗಳನ್ನು ಹಾಕ್ತಾ ಹೋಗಿ x1 ಅಂತಂದರೆ 2 ನಂತರ y2 ಅಂತಂದರೆ 4 y3 ಅಂತಂದಾಗ 3 ಈ ರೀತಿ ಬೆಲೆಗಳನ್ನೆಲ್ಲ ಏನು ಮಾಡಿ ಹಾಕ್ತಾ ಹೋಗಿ ಹೋಗಿ ನೀವು ಸಿಂಪ್ಲಿಫೈ ಮಾಡಿದರೆ ಅಂದರೆ ಎಷ್ಟು ಬರುತ್ತೆ ಇದಕ್ಕೆ 3.5 ಸೆಂಟಿಮೀಟರ್ ಚದುರ ಮಾನಗಳು ಬರುತ್ತೆ ಇದು ತ್ರಿಭುಜ ABC 32ನೇ ಪ್ರಶ್ನೆ ರಚನೆಗಳಿಗೆ ಸಂಬಂಧಪಟ್ಟಂಥದ್ದಿದೆ 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ ವೃತ್ತದ ಕೇಂದ್ರದಿಂದ 9 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕ ರಚಿಸಿ ಅಂತಿದೆ ಈಗಾಗಲೇ ಇದು ಈ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ತಾವುಗಳನ್ನು ನೋಡಿ ತಿಳ್ಕೊಬಹುದು ಇನ್ನು 33ನೇ ಪ್ರಶ್ನೆ ನೋಡಿ ಆಕೃತಿಯನ್ನು ನೋಡಿ ABCD ಚೌಕದ ಬಾಹುವಿನ ಉದ್ದ ಇದು ಎಷ್ಟಿದೆ ಇದು ಬಾಹುವಿನ ಉದ್ದ ಅಂದರೆ 14 ಸೆಂಟಿಮೀಟರ್ ಅಂದರೆ ಇದು ತ್ರಿಜ್ಯ ಏನಾಗುತ್ತೆ ಡಿವೈಡ್ ಬೈ 2 ಮಾಡಿರಿ 7 7 7 ಬರುತ್ತೆ ಪ್ರತಿಯೊಂದು ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗುತ್ತೆ ಉಳಿದ 3 ವೃತ್ತಗಳಲ್ಲಿ 2 ಬಾಹ್ಯವಾಗಿ ಸ್ಪರ್ಶಿಸುವಂತೆ ABCD ಕೇಂದ್ರವಾಗಿರುವ ನಾಲ್ಕು ವೃತ್ತಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಹೇಳಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಇಲ್ಲಿ ನಡುವರ್ಕ್ ಏನಿದೆ ಅಲ್ಲ ಇದು ಛಾಯೆಗೊಳಿಸಿದ್ದು ಕಪ್ಪು ಆಕಾರ ಏನಿಲ್ಲ ಇದರ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಈಗ ನೋಡ್ರಿ ವೃತ್ತ ಇಲ್ಲಿ ತ್ರಿಜ್ಯನ ಈಗಾಗಲೇ ಹೇಳಿದೆ 7 ಸೆಂಟಿಮೀಟರ್ ಆಗುತ್ತೆ ಇನ್ನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತಂದಾಗ ಇದು ಚೌಕದ ವಿಸ್ತೀರ್ಣ ಮೊದಲು ಮಾಡ್ಕೋಬೇಕು ಚೌಕದ ವಿಸ್ತೀರ್ಣ ಮತ್ತು 4 ವೃತ್ತಗಳ ಏನಿದೆ ಅಲ್ಲ 4 ವೃತ್ತಗಳ ಚತುರ್ಥಕ ಭಾಗದ ವಿಸ್ತೀರ್ಣ ನೋಡಿ ಇದು ಒಂದು ವೃತ್ತ ಪೂರ್ತಿಯಾಗಿ ಇದಾಗಿಲ್ಲ ಇದು ಏನಾಗಿದೆ ಅದರಲ್ಲಿ ಒಂದು ಭಾಗ ಅಂದರೆ ಇದು ಒಟ್ಟು 4 ಭಾಗದಲ್ಲಿ ಒಂದು ಭಾಗ ಅದು ಇದು 1 ಚತುರ್ಥಕ ಅಂತಾರೆ ಇದು 2 ಚತುರ್ಥಕ ಇದು 3 ಚತುರ್ಥಕ ಇದು 4 ಚತುರ್ಥಕ ಇಲ್ಲಿ ನೋಡಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ 4 ಚತುರ್ಥಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಎ ಅಂತ ತೆಗೆದುಕೊಂಡ್ರೆ A² ಇಲ್ಲಿ ಎ ಬೆಲೆ ಎಷ್ಟಾಗುತ್ತೆ 14 ವರ್ಗ ಮೈನಸ್ 4 ಚತುರ್ಥಕ ವೃತ್ತದ ಚತುರ್ಥಕ ಅಂದರೆ π r² / 4 4 ಕ್ಯಾನ್ಸಲ್ ಅಂದರೆ π r² 14 ವರ್ಗ 196 ಪೈ ಅಂದರೆ 22/7 7 × 7 ಇದು 7 7 r² ಇದೆ r ಬೆಲೆ 7 ಇರೋದ್ರಿಂದ 2 ಬಾರಿ ಬರ್ಕೊಂಡಿದ್ದೀನಿ 7 7 ಕ್ಯಾನ್ಸಲ್ 22/7 154 196 154 ಕಳೀರಿ 42 cm². ಇದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಆಯಿತು ಇನ್ನು 34ನೇ ಪ್ರಶ್ನೆ ನೋಡಿ ಇದು 4 ಅಂಕದ ಪ್ರಶ್ನೆಯಾಗಿದೆ ಇಲ್ಲಿ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ದು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ರಷ್ಟಿರುವಂತೆ ರಚಿಸಿ ಅಂದರೆ 3/4 ರಷ್ಟಿರುವಂತೆ ಇದರ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ತಾವುಗಳದನ್ನು ಮತ್ತೊಂದು ಪ್ರಶ್ನೆ ನಕ್ಷೆಯ ಸಹಾಯದಿಂದ ಬಿಡಿಸಿ ಮಕ್ಕಳೇ ಇದನ್ನು ನಾನು ಅತಿ ಸಿಂಪಲ್ ಮೆಥಡ್ದಿಂದ ನಾನು ಇದನ್ನು ಕೇವಲ 2 ಬಿಂದುಗಳನ್ನು ಕಂಡುಹಿಡಿಯೋ ರೀತಿಯಿಂದ ನಾ ಈ ಒಂದು ನಕ್ಷೆಯನ್ನು ಬಿಡಿಸಿದ್ದೇನೆ ಆ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೇನೆ ತಾವುಗಳು ಅದನ್ನು ನೋಡಿ ತಿಳಿದುಕೊಳ್ಳಿ ಇನ್ನು 36ನೇ ಪ್ರಶ್ನೆ ನೋಡಿ ಇದು ತ್ರಿಕೋನಮಿತಿಯ ಅನ್ವಯಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯಾಗಿದೆ ಚಿತ್ರದಲ್ಲಿ ಕೊಟ್ಟಿರುವ ಒಂದು ನೇರ ಕಟ್ಟಡದ AC ಒಂದು ನೇರ ಕಟ್ಟಡದ ಮೇಲ್ಭಾಗದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಉಂಟಾದ ಅವನತ ಕೋನವು 60 ಡಿಗ್ರಿ ನೋಡ್ರಿ ಇಲ್ಲಿ ಎಷ್ಟಾಗಿದೆ
ಅರವತ್ತು ಡಿಗ್ರಿ ಅವನತ ಕೋನ ಆಗಿದೆ. ಇಲ್ಲಿ ಅರವತ್ತು ಡಿಗ್ರಿ ಮೇಲೆಯಿಂದ ಇದೆ, ಅರವತ್ತು ಡಿಗ್ರಿ ಅವನತ ಕೋನ. ನಂತರ ಇದೇ ಕಟ್ಟಡದ ಬುಡದಿಂದ ಐವತ್ತು ಮೀಟರ್ ಇದೇ ಬಿಂದುವಿಗೆ ಉಂಟಾಗುವ ಅವನತ ಕೋನವು 30 ಡಿಗ್ರಿ. ಇಲ್ಲಿ ಸಹ ಅವನತ ಕೋನ 30 ಡಿಗ್ರಿ ಆಗಿದೆ. ಹಾಗಾದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕಟ್ಟಡದ ಎತ್ತರ ಅಂತಂದಾಗ ಎಷ್ಟಾಗುತ್ತೆ? ಎಸಿ ನೋಡಿ, ಇದು ಎಸಿ. ಎಸಿ ಒಂದು ಕಟ್ಟಡದ ಎತ್ತರವಾಗಿದೆ. ಎ ಇದು ಸಿ. ಎಸಿ ಕಟ್ಟಡದ ಎತ್ತರ, ಅವನತ ಕೋನ 60 ಡಿಗ್ರಿ, ಇಲ್ಲಿ ಒಂದು 30 ಡಿಗ್ರಿ, ಇದೇ ಕೋನ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡ್ಕೊಳ್ರಿ ಏನೇನಾಗುತ್ತೆ. ತ್ರಿಭುಜ ಎ ಬಿ ಡಿಯಲ್ಲಿ, ಎ ಬಿ ಡಿ ಇದಿಷ್ಟೇ ತೆಗೆದುಕೊಳ್ರಿ. ಇಲ್ಲಿ ಟ್ಯಾನ್ 30 ಅಂತಂದಾಗ ಎ ಬಿ ಡಿವೈಡೆಡ್ ಬೈ ಏನಾಗುತ್ತೆ? ಎ ಡಿ ಆಗುತ್ತೆ. ಎ ಬಿ ಡಿವೈಡೆಡ್ ಬೈ ಎ ಡಿ ಅಂದಾಗ 50 ÷ ಎ ಡಿ. ಟ್ಯಾನ್ 30 ಅಂದರೆ 1/√3. ಎ ಡಿ ಬೆಲೆ ಏನಾಗುತ್ತೆ? ಇದನ್ನು ಓರೆ ಗುಣಾಕಾರ ಮಾಡಿರಿ, 50 × √3. ಅದೇ ರೀತಿ ತ್ರಿಭುಜ ಎ ಸಿ ಡಿಯಲ್ಲಿ, ಎ ಸಿ ಡಿಯಲ್ಲಿ ಇದೆಷ್ಟಾಗುತ್ತೆ? ಟ್ಯಾನ್ 60. ಇದು ಪೂರ್ತಿ ಕೋನ 60 ಡಿಗ್ರಿ. ಅಂದಾಗ ಎ ಸಿ ಡಿವೈಡೆಡ್ ಬೈ ಎ ಡಿ, ಇದರ ಅಭಿಮುಖ ಬಾಹು ಎ ಸಿ, ಪಾರ್ಶ್ವಬಾಹು ಎ ಡಿ. ಅದೇ ರೀತಿ ಇಲ್ಲಿ ನಮಗೆ ಎ ಸಿ ಈಕ್ವಲ್ ಎ ಡಿ ಬೆಲೆಯನ್ನು ತುಂಬ್ತಾ ಇದ್ದೀನಿ. ಎ ಡಿ ಬೆಲೆ ಎಷ್ಟಿದೆ? 50 √3. ಇದನ್ನು ಎಡಗಡೆ ತೆಗೆದುಕೊಂಡು ಬರ್ರಿ. 50 √3 × √3 ಏನಾಗುತ್ತೆ? 5 / 3 15. ಅಂದರೆ ಎ ಸಿ ಕಟ್ಟಡದ ಎತ್ತರ ಎಷ್ಟಾಯಿತು? 150 ಮೀಟರ್. 37ನೇ ಪ್ರಶ್ನೆ, ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 5 ಕಿಲೋಮೀಟರ್/ಅವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ರೈಲು ಚಲಿಸಿದ ದೂರ ನಾವೇನು ತೆಗೆದುಕೊಳ್ಬೇಕು? 360 ಕಿಲೋಮೀಟರ್. ರೈಲಿನ ಜವ x/ಅವರ್ ಆಗಿರಲಿ. ಈಗ ನಾವು 5 ಕಿಲೋಮೀಟರ್ ಹೆಚ್ಚಿಸಿದ್ವಿ ಅಂದರೆ ಅದಕ್ಕೆ ಎಷ್ಟಾಗುತ್ತೆ? ಪ್ಲಸ್ ಮಾಡಬೇಕಾಗುತ್ತೆ, x/5 ಕಿಲೋಮೀಟರ್/ಅವರ್. ಪ್ರಶ್ನೆಯ ಪ್ರಕಾರ ನಾವು ಹೋದಾಗ 360 / x ಮೈನಸ್ -360 / x + 5 = 1. ಈ ಕೆಳಗಿನ ಅಂಶಗಳನ್ನು ಲಸ ಮಾಡಿಕೊಳ್ಳ್ರಿ. ಮಾಡಿಕೊಂಡಾಗ x × x + 5 ಲಸ ಆಗುತ್ತೆ. ಇದನ್ನು 360 ಗುಣಿಸ್ರಿ, 360 x ಗುಣಿಸ್ರಿ. ಓರೆ ಗುಣಾಕಾರ ಅಥವಾ ಕತ್ತರಿ ಗುಣಾಕಾರ. ಈಗ 360 × x + y ಅನ್ನು ಬಿಡಿಸ್ಕೊಂಡಾಗ 360 x 365 ಗುಣಿಸ್ರಿ, 1800 ಮೈನಸ್ 360 x. ಇದು 360 x, ಇದು 360 x ಕ್ಯಾನ್ಸಲ್, ಯಾಕಂದರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಇದನ್ನು ಬಲಗಡೆ ವೈರಿ, ಇದೇನಾಗುತ್ತೆ? ಇದನ್ನು ನೀವು ಬಿಡಿಸಿದ್ರೆ ಅಂದರೆ ಏನಾಗುತ್ತೆ? x² + 5x. ಇದನ್ನು ನೀವು ಬಲಗಡೆ ತಂದರೆ ಅಂಶಕ್ಕೆ ಬರುತ್ತೆ, x² + 5x. ಇಲ್ಲೇ ನೋಡಿತ್ತು, 1800. ಇವೆರಡನ್ನು ಎಡಗಡೆ ಇದನ್ನೇ ಏನು ಮಾಡಿಬಿಡ್ರಿ? ಬಲಗಡೆ ಬೇರೆ, x² + 5x ಪ್ಲಸ್ ಇದ್ದಿದ್ದೇನಾಯಿತು? ಮೈನಸ್ ಆಯಿತು, ಮೈನಸ್ 1800. 1800 ನೀವು ಅಪವರ್ತಿಸುವಿಕೆಯ ವಿಧಾನದಿಂದ ಒಡ್ಕೊಂಡ್ರಿ ಅಂದರೆ 45 × 40 1800 ಅಂದರೆ ಈಗ 45ರಲ್ಲಿ ನೀವು ಏನು ಮಾಡಬೇಕು? 40ನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ? 5 ಬರುತ್ತದೆ. ಅಂದಾಗ ಇಲ್ಲಿ ಸಾಮಾನ್ಯ ಅಂಶವನ್ನು ತೆಗೆದುಕೊಂಡಾಗ x × x + 45, ಇಲ್ಲಿ ಮೈನಸ್ 40ನ್ನು ಸಾಮಾನ್ಯ ತೆಗೆದ್ರೆ x + 45 ಸಾಮಾನ್ಯ ತಕ್ಕೊಂಡ್ರೆ ಅಂದರೆ x − 40. ಇದನ್ನು ಈಕ್ವಲ್ ಟು 40 ಆಗುತ್ತೆ. ಇದು ಬಲಗಡೆ ಹೋದರೆ x = −45. ನಾವು ತೆಗೆದುಕೊಳ್ಳಬೇಕಾದಂಥ ಅಂಶ ಪ್ಲಸ್. ಆದ್ದರಿಂದ ರೈಲಿನ ಜವ −40 ಕಿಲೋಮೀಟರ್/ಅವರ್ ಆಗಿದೆ. ಈಗ ಇದರ ಅಥವಾ ವಸ್ತುವಿನ ಕೊಂಡ ಬೆಲೆ x ರೂಪಾಯಿ, ಮಾರಿದ ಬೆಲೆ 18.75, ನಷ್ಟ ಬೆಲೆ ನಷ್ಟ ಅಂದಾಗ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಎಕ್ಸ್ದಲ್ಲಿ 18.75 ಕಳೀರಿ. ಶೇಕಡಾ ನಷ್ಟ ಅಂದರೆ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ × 100. ಇನ್ನು x = x − 18.75 × 100 / x. ಈ ಎಕ್ಸನ್ನು ಎಡಗಡೆ ಒಯ್ಯಿರಿ, x² ಆಗುತ್ತೆ. ಇದನ್ನು ಬಿಡಿಸ್ತಾ ಹೋಗಿ, ಬಿಡಿಸಿ ನೀವು ಅದೇ ಥರ ಅಪವರ್ತಿಸುವಿಕೆಯ ಕ್ರಮದಿಂದ ಬಿಡಿಸಿದ್ರಿ ಅಂದರೆ